ಪರಿಷತ್ತು ಚುನಾವಣೆಗೆ ಪದವೀಧರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಮಾಜಿ ಶಾಸಕ ರಘುಪತಿ ಭಟ್ ಏನಿದ್ದಾರೆ, ಅಸಮಾಧಾನದ ಸಂದೇಶವನ್ನ ರವಾನಿಸಿದ್ದಾರೆ. ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಜೆಡಿಎಸ್ನ ಚಿಕ್ಕಮಗಳೂರು ಅಭ್ಯರ್ಥಿಗೆ ನೀಡಲಾಗಿದೆ. ಹೀಗಾಗಿ ರಘುಪತಿ ಭಟ್ ಈಗ ಅಸಮಾಧಾನಗೊಂಡಿದ್ದಾರೆ. ಪದವೀಧರ ಕ್ಷೇತ್ರದ ಟಿಕೆಟ್ ಕೂಡ ಶಿವಮೊಗ್ಗದ ಅಭ್ಯರ್ಥಿಗೆ ನೀಡಲಾಗಿದೆ. ಹೀಗಾಗಿ ಬಿಜೆಪಿಯಲ್ಲಿ 4 ದಶಕಗಳ ಸಂಪ್ರದಾಯವನ್ನ ಮುರಿಯಲಾಗಿದೆ ಅಂತ ಕರಾವಳಿ ಭಾಗ ವಿದ್ಯಾವಂತ ಮತದಾರರು ಅನ್ಯಾಯ ಮಾಡಲಾಗಿದೆ ಅವರಿಗೆ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿಯ ಈ ನಿಲುವಿನಿಂದಾಗಿ ವಿಚಲಿತನಾಗಿದ್ದೇನೆ ಅಂತ ರಘುಪತಿ ಭಟ್ ಸಂದೇಶವನ್ನ ರವಾನಿಸಿದ್ದಾರೆ. ಕಳೆದ ಬಾರಿ ಕೂಡ ವಿಧಾನಸಭೆಯಲ್ಲಿ ನನಗೆ ಮಾಹಿತಿ ನೀಡದೆ ಅಭ್ಯರ್ಥಿಗಳ ಬದಲಾವಣೆ ಮಾಡಲಾಗಿತ್ತು. ಬಳಿಕ ಪದವೀಧರ ಕ್ಷೇತ್ರದ ಟಿಕೆಟ್ ನೀಡೋದಾಗಿ ಭರವಸೆ ಕೂಡ ಕೊಟ್ಟಿದ್ರು ವರಿಷ್ಠರು, ಕೇಂದ್ರದ ನಾಯಕರು, ರಾಜ್ಯದ ನಾಯಕರು. ಆದರೆ ಈಗಲೂ ಕೂಡ ಇದೇ ರೀತಿಯ ಅನ್ಯಾಯ ಮಾಡಿದ್ದಾರೆ. ಟಿಕೆಟ್ ಕೊಡದೆ ನನಗೆ ಅನ್ಯಾಯ ಮಾಡಲಾಗಿದೆ ಅಂತ ರಘುಪತಿ ಭಟ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪರಿಷತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ 6 ಸ್ಥಾನಗಳಿಗೆ ಜೂನ್ 3 ತಾರೀಕು ಚುನಾವಣೆ ನಡೆಯುತ್ತೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಮತ್ತು ಶಿವಮೊಗ್ಗ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ರಘುಪತಿ ಭಟ್ ಏನಿದ್ದಾರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಹಾಗಾಗಿ ಈಗ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸಭಾ ಟಿಕೆಟ್ ಕೂಡ ಕೊಡಲಿಲ್ಲ, ಬದಲಾವಣೆ ಮಾಡಿದರು ಅಭ್ಯರ್ಥಿಗಳ ಬದಲಾವಣೆ. ಆಗಲೂ ಕೂಡ ಭರವಸೆ ಕೊಟ್ಟಿದ್ರು, ವಿಧಾನ ಪರಿಷತ್ತು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಘೋಷಣೆ ಮಾಡ್ತೀವಿ ಟಿಕೆಟನ್ನು ಅಂತ. ಆದ್ರೀಗ ಇಲ್ಲೂ ಅನ್ಯಾಯ ಮಾಡಲಾಗಿದೆ. ಬಿಜೆಪಿ ಒಂದಷ್ಟು ಸಂಪ್ರದಾಯವಾಗಿ ನಡ್ಕೊಂಡು ಬರ್ತಾ ಇದ್ದಂಥ ನಿಯಮವನ್ನು ಮುರಿದಿದೆ ಈಗ. ಅದರಲ್ಲೂ ಕೂಡ ಈ ಒಂದು ಸಾಕ್ಷರತಾ ಮತದಾರರೇನಿರ್ತಾರೆ, ಪದವೀಧರ ಕ್ಷೇತ್ರದ ಮತದಾರರೇನಿರ್ತಾರೆ, ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ರಘುಪತಿ ಭಟ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ನಾನು ವಿಚಲಿತ ಆಗಿಬಿಟ್ಟಿದ್ದೇನೆ, ಈ ರೀತಿ ಅನ್ಯಾಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ರಘುಪತಿ ಭಟ್ ಸಹಜವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿಯಲ್ಲಿ ಈಗ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗ್ತಾ ಇದ್ದಂತೆ ಒಂದಷ್ಟು ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಯಾವ ರೀತಿಯಾಗಿ ಆ ಅಸಮಾಧಾನವನ್ನು ಕಡಿಮೆ ಮಾಡ್ತಾರೆ, ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಜೂನ್ 3 ತಾರೀಕು ಮತದಾನ ನಡೆಯುತ್ತೆ. ಮೇ 9 ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. 16 ತಾರೀಕುವರೆಗೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಮೇ 17 ನಾಮಪತ್ರಗಳ ಪರಿಶೀಲನಾ ಕಾರ್ಯ ನಡೆಯುತ್ತೆ. ನಾಮಪತ್ರಗಳನ್ನ ಹಿಂಪಡೆಯೋದಕ್ಕೆ ಮೇ 20 ಕೊನೆ ದಿನ ಕೂಡ ಆಗಿರುತ್ತೆ. ಜೂನ್ 3 ಬೆಳಗ್ಗೆ 8 ರಿಂದ 4 ಗಂಟೆವರೆಗೂ ಕೂಡ ಈ ಮತದಾನ ನಡೆಯುವಂಥದ್ದು. ಜೂನ್ 10 ಫಲಿತಾಂಶ ಪ್ರಕಟ ಆಗುತ್ತೆ. ಈಗಾಗಲೇ JDSಗೆ ಕೇವಲ 1 ಸಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ರಘುಪತಿ ಭಟ್ ಏನಿದ್ದಾರೆ ಅವರು ಆಕಾಂಕ್ಷಿಯಾಗಿದ್ದರು, ಅವ್ರಿಗೆ ಟಿಕೆಟ್ ಸಿಗದೇ ಇರೋದ್ರಿಂದ ಸಹಜವಾಗಿಯೇ ಅವರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ಟಿಕೆಟ್ ಘೋಷಣೆ ಮಾಡಿರುವಂಥದ್ದು ನನಗೆ, ಅದರಲ್ಲೂ ಕೂಡ ಬಿಜೆಪಿ 4 ದಶಕಗಳ ಈ ಸಂಪ್ರದಾಯವನ್ನು ಮುರಿದಿದೆ, ಕರಾವಳಿ ಭಾಗದ ವಿದ್ಯಾವಂತ ಮತದಾರರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ರಘುಪತಿ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ.